ಹೊಟ್ಟೆ ಉರಿ, ಎದೆ ಉರಿ, ಹಾರ್ಟ್ ಬರ್ನ್ ಅಂತೀವಿ ನಾವು ಎಷ್ಟೋ ಸಾರಿ, ಬಾಯಿನಾಗೆ ನೀರು ಕಿತ್ಕೊಳ್ಳುತ್ತೆ. ಬಟ್ ಕೆಲವರಿಗೆ ತಪ್ಪು ಕಲ್ಪನೆ ಏನಿದೆ ಅಂದರೆ ಗ್ಯಾಸ್ಟ್ರಿಕ್ನಿಂದ ಮಂಡಿ ಹಿಡ್ಕೊಳ್ಳುತ್ತೆ, ಬೆನ್ನೋವು ಬರುತ್ತೆ ಇವೆಲ್ಲ. ನಮಸ್ಕಾರ ಡಾಕ್ಟರ್ ಅಂಜನಪ್ಪ, ತಮ್ಮೆಲ್ಲರಿಗೂ ಒಂದು ವಿಶೇಷವಾದ ಇನ್ಫಾರ್ಮೇಷನ್ ಅಂದರೆ ಪ್ರತಿಯೊಬ್ಬರು ನಮಗೆ ಕೇಳೋದು ನನಗೆ ಗ್ಯಾಸ್ಟ್ರಿಕ್ ಆಗಿದೆ ಡಾಕ್ಟ್ರೆ, ಗ್ಯಾಸ್ಟ್ರಿಕ್ ಆಗಿದೆ. ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ, ಅದರಿಂದ ತಪ್ಪು ತಿಳುವಳಿಕೆಗಳೇನಿದ್ದಾವೆ ಇದ್ರ ಬಗ್ಗೆ. ನನಗೆ ಈ ಗ್ಯಾಸ್ಟ್ರಿಕ್ ಅಂದರೆ ಗ್ಯಾಸ್ಟ್ರೈಟಿಸ್ ನಮ್ಮ ಮೆಡಿಕಲ್ ಭಾಷೆಯಲ್ಲಿ. ಹಂಗಂದರೆ ಏನು ಅಂದರೆ ನಿಮಗೆ ಗಂಟಲಲ್ಲಿ ಟಾನ್ಸಿಲ್ಲು ಇನ್ಫೆಕ್ಷನ್ ಆದರೆ ಟಾನ್ಸಿಲೈಟಿಸ್ ಅಂತೀವಿ ನಾವು ಆ ಇನ್ಫ್ಲಮೇಷನ್ನ. ಅಪೆಂಡಿಕ್ಸ್ನೊಳಗೆ ಇನ್ಫೆಕ್ಷನ್ ಆದರೆ ಅಪೆಂಡಿಸೈಟಿಸ್ ಅಂತೀವಿ. ಅದೇ ರೀತಿ ನಿಮ್ಮ ಜಠರದ ಒಳಗಡೆ ಲೇಯರ್ನಲ್ಲಿ ಸಣ್ಣ ಸಣ್ಣ ಹುಣ್ಣುಗಳು ಕೆಂಪಗಾದರೆ ಅದನ್ನು ಗ್ಯಾಸ್ಟ್ರೈಟಿಸ್ ಅಂತೀವಿ. ಇದಕ್ಕೆ 5 ಸರಳ ಕಾರಣಗಳು ನಾನು ಭಾಳ ಸಾರಿ ಹೇಳಿದ್ದೀನಿ. ಅರಿ, ವರಿ, ಕರಿ, ಅದು ಬಿಟ್ಟರೆ ಸ್ಮೋಕಿಂಗು, ಅದು ಬಿಟ್ಟರೆ ಆಲ್ಕೋಹಾಲ್. ಸೊ ಇವೆಲ್ಲಕ್ಕೂ ಕೂಡ ವೈಜ್ಞಾನಿಕ ಇನ್ಫಾರ್ಮೇಷನ್ ಇದೆ. ಬಟ್ ಭಾಳ ಜನ ಅದರ ರೋಗ ಲಕ್ಷಣಗಳು ಭಾಳ ಸರಳ, ಹೊಟ್ಟೆ ಉರಿ, ಎದೆ ಉರಿ, ಹಾರ್ಟ್ ಬರ್ನ್ ಅಂತೀವಿ ನಾವು ಎಷ್ಟೋ ಸಾರಿ, ಬಾಯಿನಾಗೆ ನೀರು ಕಿತ್ಕೊಳ್ಳುತ್ತೆ. ಬಟ್ ಕೆಲವರಿಗೆ ತಪ್ಪು ಕಲ್ಪನೆ ಏನಿದೆ ಅಂದರೆ ಗ್ಯಾಸ್ಟ್ರಿಕ್ನಿಂದ ಮಂಡಿ ಹಿಡ್ಕೊಳ್ಳುತ್ತೆ, ಬೆನ್ನೋವು ಬರುತ್ತೆ ಇವೆಲ್ಲ. ಅದಕ್ಕೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆಹಾರದ ವಿಚಾರಕ್ಕೆ ಬಂದಾಗ ಯಾವೆಲ್ಲ ಆಹಾರದಿಂದ ನಿಮಗೆ ಗ್ಯಾಸ್ಟ್ರಿಕ್ ಆಗ್ಬೋದು ಅನ್ನೋದು ಭಾಳ ಸರಳ. ತುಂಬ ಜನ ಮೆಣಸಿನಕಾಯಿ ಕಂಡ್ರೆ ಹೆದರ್ಕೋತಾರೆ. ನೀವು ಹುಬ್ಳಿ ಧಾರವಾಡ ಕಡೆ ಹೋದರೆ ಮೆಣಸಿನಕಾಯಿನ ಹಾಕ್ಕೊಂಡು ತಿಂತಾರೆ, ಅದನ್ನು ಫ್ರೈ ಮಾಡ್ಕೊಂಡು ತಿಂತಾರೆ, ಚಟ್ನಿ ರೂಪದಲ್ಲಿ ರೊಟ್ಟಿ ಜೊತೆಗೆ ತಿಂತಾರೆ. ಇನ್ಫ್ಯಾಕ್ಟ್ ನಾನು ಸರ್ಜನ್ ಆಗಿದ್ದೆ ಹುಬ್ಳಿಯಲ್ಲಿ 1980-82. ನಮ್ಮ ಹಾಸ್ಟ್ಲಲ್ಲಿ ಹಸಿಮೆಣಸಿನಕಾಯಿನ ಸೀಳಿ ಅದನ್ನು ಫ್ರೈ ಮಾಡಿ ಅದಕ್ಕೆ ಮಸಾಲೆ ಹಾಕಿ ಇಡ್ತಿದ್ರು. ನಾನು ಇವತ್ತು ಕೂಡ ಹಸಿಮೆಣಸಿನಕಾಯಿ ತಿನ್ನೋಣ. ಗ್ರೀನ್ ಚಿಲ್ಲಿ ಈಸ್ ಎ ವೆಜಿಟೇಬಲ್, ದಯವಿಟ್ಟು ಅದನ್ನು ತಿಳ್ಕೊಳ್ಳಿ. ಹಸಿಮೆಣಸಿನಕಾಯಿ ತಿನ್ನೋದ್ರಿಂದ ನಿಮಗೆ ಬಾಯಿ ಖಾರ ಆಗ್ಬೋದು, ಬಟ್ ನಿಮಗೆ ಗ್ಯಾಸ್ಟ್ರಿಕ್ ಆಗಲ್ಲ. ನಿಮಗೆ ಭಯ ಆದರೆ ಆಗುತ್ತೆ ಅಂದರೆ ನೀವು ತಿನ್ನಕ್ಕೆ ಹೋಗಬೇಡಿ. ಬಟ್ ನಾನು ವಿಜ್ಞಾನ ಅಷ್ಟೇ ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತು ಏನರಿಂದ ಆಗುತ್ತೆ ಡಾಕ್ಟ್ರೆ, ತುಂಬ ಎಣ್ಣೆಯಲ್ಲಿ ಕರೆದಿರ್ತಾರಲ್ಲ ಚಿಪ್ಸು, ಬಡ್ಡಿ, ಬೋಂಡ, ಪಕೋಡ ಇಂಥವು, ಕೆಲವು ಕಡೆ ಅದು ಅಭ್ಯಾಸ. ನಮ್ಮ ದೊಡ್ಡಬಳ್ಳಾಪುರಕ್ಕೆ ಹೋದರೆ ಪಕೋಡ ಇಲ್ಲದಿರೆ ಊಟನೇ ಮಾಡಲ್ಲ ಭಾಳ ಜನ. ಸೊ ಅಂಥವನ್ನ ನೀವು ಅವಾಯ್ಡ್ ಮಾಡಿ. ಆಮೇಲೆ ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು, ಇದು ಭಾಳ ಇಂಪಾರ್ಟೆಂಟು. ಉಪವಾಸ ಇರೋದರಿಂದ ಒಳ್ಳೆಯದ, ಪೂರ್ಣ ಉಪವಾಸ ಅಲ್ಲ. ಉಪವಾಸ ಇರೋದ್ರಿಂದ ನೀವು ಕೆಲವು ಪಾಲಾಹಾರಗಳನ್ನ ನೀವು ಮಾಡ್ತೀರಿ, ಅದನ್ನ ನಿಮ್ಗೆ ಗೊತ್ತು. ಯಾರು ಕೂಡ ಒಂದು ತೊಟ್ಟು ನೀರು ಕೂಡ ಎಕ್ಸೆಪ್ಟ್ ಮುಸ್ಲಿಂ ಕಮ್ಯುನಿಟಿ ರೋಸಾ ಮಾಡೋವಾಗೆ ಬೆಳಗಿನ ಸಂಜೆವರೆಗೂ ನೀರು ಕುಡಿಯೋಲ್ಲ. ಬಟ್ ಬೇರೆಯವರು ನಮ್ಮವರೆಲ್ಲ ಶಿವರಾತ್ರಿ ಮಾಡೋ ದಿನ ಅನ್ನ ಮುದ್ದೆ ಒಂದು ಬಿಟ್ಟು ಬೇರೆ ಎಲ್ಲ ತಿಂತಾ ಇರ್ತಾರೆ. ದಟ್ಸ್ ಓಕೆ. ನಮ್ಮ ಸೈನ್ಸ್ ಪ್ರಕಾರ ಬ್ರೇಕ್ಫಾಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ನೀವು ಬೆಳಗ್ಗೆ ಎದ್ದು ಯಾಕೆ ನಾಷ್ಟ ಮಾಡಬೇಕು ಅಂದರೆ, ಅಥವಾ ಟಿಫಿನ್ ಮಾಡಬೇಕು ಅಂದರೆ, ಅಥವಾ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ, ರಾತ್ರಿ ಭಾಳ ಜನ 8-9 ಊಟ ಮಾಡಿ ಮಲ್ಕೊಂಡಿರ್ತಾರೆ. ಸ್ಟಮಕ್ಕು 4 ಅವರ್ಸ್ನಲ್ಲಿ ಖಾಲಿಯಾಗುತ್ತೆ, ಜಠರ ಖಾಲಿಯಾಗುತ್ತೆ. ಅದು ಖಾಲಿಯಾದ ನಂತರ ಆಸಿಡ್ ಇರುತ್ತೆ, ಅದರಿಂದ ನಿಮಗೆ ಅಸಿಡಿಟಿ ಆಗುತ್ತೆ. ನೋಡಿ, ಈ ಆಸಿಡ್ ಸೆಕ್ರೀಷನ್ ಇದೆಯಲ್ಲ, ಒಂದು ದಿನಕ್ಕೆ 1500 ml. ನೀವು ಊಟದ ಸಮಯದಲ್ಲಿ 60% ಸೆಕ್ರೀಟ್ ಆದರೆ ಊಟಕ್ಕೆ ಮೊದಲು ಪ್ರೀ ಮೀಲ್ ಅಥವಾ ಫ್ರೀ ಇದು ಒಂದು 30% ಆಸಿಡ್ ಸೆಕ್ರೀಷನ್ ಆಗುತ್ತೆ. ಆಸಿಡ್ ಸೆಕ್ರೇಷನ್ಗೆ ಮೇನ್ ಕಾರಣ ನ್ಯೂರೋಲಾಜಿಕಲ್ ಅಂತೀವಿ. ನೀವು ಕಣ್ಣಲ್ಲಿ ಆಹಾರ ನೋಡಿದ್ರೆ ಸ್ಮೆಲ್ ಬಂದರೆ ಅದನ್ನು ತಿನ್ನಬೇಕು ಅನಿಸಿದಾಗ ನಿಮ್ಗೆ ಆಸಿಡ್ ಉತ್ಪತ್ತಿ ಆಗುತ್ತೆ. ಅದಾದಮೇಲೆ ಊಟದ ಜೊತೆಯಲ್ಲಿ, ಆಮೇಲೆ ಪೋಸ್ಟ್ ಪ್ರಾಂಡಿಯಲ್, ಸೊ ಪ್ರೀ ಪ್ರಾಂಡಿಯಲ್, ಊಟದ ಸಮಯ, ಎಲ್ಲ ಟೈಮ್ನಲ್ಲೂ ಆಸಿಡ್ ಇರುತ್ತೆ. ಈ ಆಸಿಡನ್ನು ನೀವು ಏನಾದರೂ ತಿನ್ನೋದ್ರಿಂದ ಅದು ಮಿಕ್ಸ್ ಆಗೋದ್ರಿಂದ ಅದಕ್ಕೆ ನೀವು ಮಸ್ಟ್ ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್. ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಹೆಣ್ಮಕ್ಕಳು ಅರ್ಧರೊಳಗಾಯಿ ತಾಯಿಯಂದಿರು 10-12 ಗಂಟೆ ಆದರೂ ಏನು ತಿನ್ನೋದಿಲ್ಲ. ಯಾಕಂದರೆ ಮಕ್ಕಳು ರೆಡಿ ಮಾಡಬೇಕು, ಯಜಮಾನರಿಗೆ ಆಫೀಸ್ಗೆ ಹೋಗ್ಲಿಕ್ಕೆ ರೆಡಿ ಮಾಡಬೇಕು, ತಾವು ಖಾಲಿ ಹೊಟ್ಟೆಯಲ್ಲಿರ್ತಾರೆ. ಆ ಸಮಯದಲ್ಲಿ ಅವರಿಗೆ ಇನ್ವೇರಿಯಬಲಿ ತಲೆನೋವು ಬರ್ತದೆ. ಆಗ ಅವರು ಒಂದು ಆಸ್ಪಿರಿನ್, ನಮ್ಮ ಅಕ್ರಾಸ್ ದಿ ಕೌಂಟರ್ ಸಿಗೋ ಅಂಥ ಮಾತ್ರೆಗಳು, ಡಾಲ್ಟ್, ಆಕ್ಷನ್ 500, ಮಿನಿ ಟ್ಯಾಬ್ಲೆಟ್ಸ್ ಸಿಗ್ತವೆ. ಅಂಥವ್ರು ನುಂಗೋದ್ರಿಂದ ಅವರಿಗೆ ಅಸಿಡಿಟಿ ಜಾಸ್ತಿ ಆಗುತ್ತೆ. ಅದಕ್ಕೂ ನಾನು ಹೇಳಿದ್ದು, ಸೊ NSAIDs, ನಾನ್ ಸ್ಟೀರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ನ ಆದಷ್ಟು ಖಾಲಿ ಹೊಟ್ಟೆಗಳು ತಗೋಬೇಡಿ. ಆಮೇಲೆ ಎಲ್ಲೋ ಒಂದು ಕಡೆ ಜನ ನಮ್ಮನ್ನು ಕೇಳ್ತಾರೆ, ಸಿರಿಧಾನ್ಯಗಳು ಒಳ್ಳೆಯದ ಡಾಕ್ಟ್ರೆ ಅಂತ. ಡೆಫಿನೆಟ್ಲಿ ಲೆಸ್ ಕ್ಯಾಲ್ರಿ ಫುಡ್ ಅಂತೀವಿ ನಾವನ್ನು. ಮೊದಲು ಯಾರು ಕೂಡ ನಾವು ಹುಡುಗರಲ್ಲಿ ಈ ಸಿರಿಧಾನ್ಯಗಳನ್ನ ಬರೀ ಹಸುಗಳಿಗೆ ಎಮ್ಮೆಗೆ ಹಾಕ್ಲಿಕ್ಕೆ ಉಪಯೋಗಿಸೋರು, ಹಳ್ಳಿಯಲ್ಲಿ ಬೆಳೆದಿದ್ದು, ಸಾಲಿನಲ್ಲಿ ಬೆಳೆದಿದ್ದನ್ನು.
ಇವತ್ತು ಅದನ್ನು ಭಾಳ ಜನ ಪಾಪ್ಯುಲರೈಸ್ ಮಾಡಿದ್ದಾರೆ, ಲೆಸ್ ಕ್ಯಾಲರಿ ಫುಡ್ಡು, ಡಯಾಬಿಟೀಸ್ಗೆ ಒಳ್ಳೆಯದು, ನೋ ಡೌಟ್ ತೊಗೋಬೋದು.